ನಮಸ್ಕಾರ ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರೇ, ಮನುಷ್ಯನ ಜೀವಿತಾವಧಿಯಲ್ಲಿ ಬರಬೇಕಾಗಿದ್ದು ಮೂರು: ಬಾಲ್ಯ, ಯೌವನ, ವೃದ್ಧಾಪ್ಯ. ಬಾಲ್ಯದಲ್ಲಿ ನಾವೇನನ್ನು ಕಲಿಸ್ತೀವೋ, ಏನು ನಾವು ಅಡಿಪಾಯವನ್ನು ಹಾಕ್ತೀವೋ, ಅದು ಕೊನೆಯ ತನಕ ಮಕ್ಕಳಲ್ಲಿ ಉಳಿಯುತ್ತೆ, ಅದು ಬೆಳೆಯುತ್ತೆ. ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಬೆಳೆಸಿದಂತಹ ಓದಿದಂತಹ ವಿದ್ಯೆಗಿಂತ ಸಮಾಜದಲ್ಲಿ ಎಲ್ಲರೊಡನೆ ಬೆರೀತೀವಲ್ಲ, ಅದು ಮುಖ್ಯ. ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸ್ನೇಹಿತರೆ, ಹುಣಸೂರಿನ ಲಿಟಲ್ ವರ್ಲ್ಡ್ ಎನ್ನುವ ಒಂದು ಶಾಲೆಯಲ್ಲಿ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಆ ಒಂದು ಕಾರ್ಯಕ್ರಮಕ್ಕೆ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಹೋಗಿದ್ದಾಗ, ಅಲ್ಲಿ ಮಕ್ಕಳೆಲ್ಲ ವಿವಿಧ ಥರದ ತರಕಾರಿಗಳನ್ನು ಹಾಕ್ಕೊಂಡು ಅದನ್ನು ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಆ ಒಂದು ಶಾಲೆಯ ಶಿಕ್ಷಕರಾದಂತಹ ಮುಖ್ಯ ಶಿಕ್ಷಕರು ಲಾವಣ್ಯರವರು, ಲಕ್ಷ್ಮೀ ಲಾವಣ್ಯರವರು ಅದನ್ನು ಏರ್ಪಾಡು ಮಾಡಿದರು. ಆ ಜಾಗಕ್ಕೆ ನಾವು ಹೋದಾಗ ಮಕ್ಕಳ ಹತ್ರ ತರಕಾರಿಗಳೆಲ್ಲ ಇತ್ತು. ಹಾಗೆ ಬಂದಿರುವಂಥ ಗ್ರಾಹಕರು ಅದನ್ನು ಪರಿಚಯ ಅಂದರೆ ಅದನ್ನು ಪರ್ಚೇಸ್ ಮಾಡ್ತಾಯಿದ್ರು. ಆ ಒಂದು ಸುಂದರವಾದ ಚಿತ್ರೀಕರಣವನ್ನು ನಾನು ಚಿತ್ರೀಕರಣ ಮಾಡಿದ್ದೇನೆ, ಅದನ್ನು ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಬನ್ನಿ ಈಗ ನಾವು ಹುಣಸೂರಿನ ಮೈಸೂರು ರಸ್ತೆಯಲ್ಲಿರುವಂತಹ, ಅಂದರೆ ಹುಣಸೂರು ಮೈಸೂರು ರಸ್ತೆಯಲ್ಲಿರುವಂತಹ ಲಿಟಲ್ ವರ್ಲ್ಡ್ ಶಾಲೆಗೆ ಭೇಟಿ ಕೊಡೋಣ. ಅಲ್ಲಿಯ ಒಂದು ಪ್ರಾಧ್ಯಾಪಕರು, ಮುಖ್ಯಸ್ಥರು ಏನು ಮಾತಾಡ್ತಾರೆ ಅಂತ ಕೇಳೋಣ ಅಂತ ಹೇಳ್ತಾ ಹೋಗೋಣ ನಾವು ಲಿಟಲ್ ವರ್ಲ್ಡ್ ಶಾಲೆಗೆ. ಎಲ್ಲರಿಗೂ ಬೆಳಗಿನ ಶುಭೋದಯ. ಈ ದಿನದ ವಿಶೇಷವೇನೆಂದರೆ, ಲಿಟಲ್ ವರ್ಲ್ಡ್ ಶಾಲೆ ಹುಣಸೂರು ಇಲ್ಲಿ ಮಕ್ಕಳ ಸಂತೆಯನ್ನು ಆಯೋಜಿಸಿದ್ವಿ. ಈ ಮಕ್ಕಳ ಸಂತೆಯ ಮುಖ್ಯ ಉದ್ದೇಶ ಏನೆಂದರೆ, ಎಲ್ಲ ಮಕ್ಕಳಿಗೂ ತರಕಾರಿ ಬಗ್ಗೆ ತಿಳಿಸೋಕ್ಕೆ, ಅದರ ಪರಿಚಯ, ಹಾಗೆ ಒಂದು ಸಂತೆಯಲ್ಲಿ ನಡೆಯುವಂತಹ ವಾಣಿಜ್ಯ ವ್ಯವಹಾರ ಇದ್ರ ಬಗ್ಗೆ ಪರಿಚಯ, ಹಣಕಾಸನ್ನು ಹೇಗೆ ತಗೋಬೇಕು, ಹಾಗೆ ಕೊಡಬೇಕು, ಇದರ ಲೆಕ್ಕಾಚಾರ ಕಲಿಸೋಣ ಅಂತ ಈ ಒಂದು ಮಕ್ಕಳ ಸಂತೆಯನ್ನು ಆಯೋಜಿಸಿದ್ವಿ. ಗ್ರಾಹಕರು ಬಂದಾಗ ಅವ್ರ ಜೊತೆ ಹೇಗೆ ಮಾತಾಡಬೇಕು, ಅವರಿಗೆ ವೆಜಿಟೇಬಲ್ಸ್ ಹೆಂಗೆ ಸೆಲ್ ಮಾಡಬೇಕು ಅಂತ ತಿಳಿಸೋಕ್ಕೆ ಇದೊಂದು ಸಣ್ಣ ಪ್ರಯತ್ನ. ಇನ್ನೊಂದು ಮುಖ್ಯ ಕಾರಣ ಜೊತೆಗೆ ವಿಶೇಷತೆ ಏನಂತ ಹೇಳಿದ್ರೆ, ಈ ಜನರೇಷನ್ ಅಲ್ಲಿ ತರಕಾರಿ ತಿನ್ನಕ್ಕೆ ಮಕ್ಕಳು ತುಂಬಾ ಬೇಸರ ಮಾಡ್ತಾರೆ. ಅದಕ್ಕೂ ಕೇವಲ ಯಾವಾಗ ನೋಡಿದ್ರು ಜಂಕ್ ಫುಡ್, ಪಿಜ್ಜಾ, ಬರ್ಗರ್, ಮತ್ತೊಂದು ಮಗದೊಂದು ಅಂತ ಹೇಳ್ತಾನೆ ಇರ್ತಾರೆ. ಅದನ್ನೆಲ್ಲ ಬಿಡಿಸಿ ತರಕಾರಿದು ವಿಶೇಷತೆ ಏನು ಅಂತ ಮಕ್ಕಳಿಗೆ ತಿಳಿಸೋಣ ಅನ್ಕೊಂಡು ನಾವು ಮಾಡಿದ್ವಿ. ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂತೆ, ತರಕಾರಿಯಲ್ಲಿ ಫೈಬರ್ ಇರುತ್ತೆ, ಕ್ಯಾಲ್ಸಿಯಂ, ವಿಟಮಿನ್, ಪ್ರೋಟೀನ್ಸ್, ಎಲ್ಲಾ ತರಹದ ಅಂಶಗಳು ತರಕಾರಿಯಲ್ಲಿದೆ. ಈ ತರಕಾರಿ ತಿನ್ನೋದ್ರಿಂದ ಜೀರ್ಣಶಕ್ತಿ ಹೆಚ್ಚಾಗುತ್ತೆ ಮತ್ತೆ ಶರೀರ ದೃಢ ಆಗುತ್ತೆ. ಹಾಗೆಯೇ ಕೊಬ್ಬಿನ ಅಂಶ ಕರಗಿಸಿ ಶರೀರ ದೃಢ ಮಾಡುವಂತಹ ಈ ತರಕಾರಿ. ಆದ್ದರಿಂದ ಮಕ್ಕಳಿಗೆ ತರಕಾರಿ ತಿನ್ನುವ ಕಲೆಯನ್ನು ಕಲಿಸೋಣ ಅನ್ಕೊಂಡು ಈ ಮಕ್ಕಳ ಸಂತೆಯನ್ನು ಆಯೋಜಿಸಿದ್ದೇವೆ. ಬನ್ನಿ, ಮಕ್ಕಳ ಸಂತೆಗೆ ನಾಂದಿ ಹಾಡಿ ಮಕ್ಕಳು ಹೇಗೆ ತರಕಾರಿ ಮಾರ್ತಾರೆ ಅಂತ ನೋಡೋಣ. ಥ್ಯಾಂಕ್ ಯು. ಏನ್ ಬಂದ್ರಲ್ಲ
ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.